ನಮಸ್ಕಾರ ನೀವ್ ನೋಡ್ತಾ ಇದ್ರ ನ್ಯೂಸ್ ಟೈಮ್ ಕನ್ನಡ ನಾನು ಅನುಷ ಸುನಿಲ್ ಕುಮಾರ್ ಸಮಾಜ ಸೇವಕ ಬಡವರ ಬಂದು ಮಲ್ಲಿಕಾರ್ಜುನ್ ನಿರಂತರವಾಗಿ ತಮ್ಮ ಸಮಾಜ ಸೇವೆ ಮುಂದುವರಿಸಿದ್ದಾರೆ ಎಂದಿನಂತೆ ಅವರ ನಡೆ ಜನರ ಕಡೆ ಎಂದು ನಾಗಮಂಗಲ ಕ್ಷೇತ್ರದ ಜನಸೇವೆ ಮಾಡುತ್ತಿದ್ದಾರೆ ಕ್ಷೇತ್ರದ ಅಭಿವೃದ್ಧಿಗೆ ಮತ್ತೊಂದು ಗರಿ ಎನ್ನುವಂತೆ ಹಲವಾರು ಯೋಜನೆಗಳನ್ನ ತಂದಿದ್ದಾರೆ ಮಲ್ಲಿಕಾರ್ಜುನ್ ಅಲಿಯಾಸ್ ಫೈಟರ್ ರವಿ ಅವರ ಬಗ್ಗೆ ಒಂದಷ್ಟು ಮಾಹಿತಿ ಇಲ್ಲಿದೆ ಅದೆಷ್ಟೋ ಜನರಿಗೆ ಗೊತ್ತಿಲ್ಲದಂತಹ ಒಂದಷ್ಟು ವಿಷಯಗಳನ್ನ ನಾವು ಫೈಟರ್ ರವಿ ಅವರ ಬಗ್ಗೆ ತಿಳಿಸಿಕೊಡ್ತೇವೆ ಟೀಕೆಗಳು ಸಾಯುತ್ತವೆ ಕೆಲಸಗಳು ಉಳಿಯುತ್ತವೆ ಎಂಬ ಧ್ಯೇಯವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಸಮಾಜಮುಖಿ ಸೇವೆಗಳಲ್ಲಿ ತೊಡಗಿದ್ದಾರೆ ಅದೆಷ್ಟೋ ಜನರಿಗೆ ತಮ್ಮ ಕೈಯಲ್ಲಿ ಆದಷ್ಟು ಸಹಾಯವನ್ನ ಮಾಡಿದ್ದಾರೆ ನಿಮಗೆ ಗೊತ್ತಾ ಸ್ನೇಹಿತರೆ ಒಬ್ಬ ವ್ಯಕ್ತಿ ಬದಲಾಗ್ತಾನೆ ಅಂದ್ರೆ ಆಳಿಗೆ ಒಂದು ಕಲ್ಲು ಎಂಬಂತೆ ಆ ವ್ಯಕ್ತಿಯನ್ನ ಕುಗ್ಗಿಸುತ್ತಾರೆ ಒಬ್ಬ ವ್ಯಕ್ತಿ ಬದಲಾಗ ತನ್ನ ಚಿತ್ತವನ್ನ ಕಾಯಕದತ್ತ ನಡೆಸುವಾಗ ಅವರಿಗೆ ಸರಿಯಾದ ಮಾರ್ಗವನ್ನ ಸೂಚಿಸಬೇಕು ಅದು ಬಿಟ್ಟು ಊಹಾಪೋಹಗಳನ್ನು ನಂಬಿ ಬದಲಾದ ವ್ಯಕ್ತಿಯನ್ನು ಮತ್ತಷ್ಟು ಕುಗ್ಗಿಸಬಾರದು ನಾಗಮಂಗಲ ವಿಧಾನಸಭಾ ಕ್ಷೇತ್ರದಿಂದ ಇರುವ ಕಾಣದ ಹಾಗೆ ಸಹಾಯವನ್ನು ಮಾಡಿದ್ದಾರೆ ಅದರಲ್ಲೂ ಶಿಕ್ಷಣವು ತುಂಬಾ ಮುಖ್ಯವಾದದ್ದು ಎಂದು ಶಿಕ್ಷಣಕ್ಕೆ ಒತ್ತು ನೀಡಿದ್ದಾರೆ ಬಡ ಮಕ್ಕಳಿಗೆ ಉಪಯೋಗವಾಗಲೆಂದೇ ಉಚಿತ ಆನ್ಲೈನ್ ಶಿಕ್ಷಣದ ಅತ್ಯುತ್ತಮ ಶಿಕ್ಷಣ ಸ್ನೇಹಿ ದಿ ವತಿಯಿಂದ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯ ವರೆಗಿನ ಮಕ್ಕಳಿಗೆ ಉಚಿತ ಶಿಕ್ಷಣ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಪಿಯುಸಿ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಶಿಕ್ಷಣ ಮತ್ತು ಸರಳವಾಗಿ ಇಂಗ್ಲಿಷ್ ಮಾತನಾಡಲು ಸ್ಪೋಕನ್ ಇಂಗ್ಲಿಷ್ ತರಬೇತಿಗಳನ್ನು ಸಂಪೂರ್ಣ ಉಚಿತವಾಗಿ ನೀಡಿದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ ಬಡ ಮಕ್ಕಳಿಗೆ ಸ್ಪೋರ್ಟ್ಸ್ ಸಾಮಗ್ರಿಗಳನ್ನು ಕೊಡಿಸಿದ್ದಾರೆ ಎಷ್ಟೋ ಜನರ ಅಭಿವೃದ್ಧಿಗೆ ಈ ಜನನಾಯಕ ಕಾರಣರಾಗಿದ್ದಾರೆ ಅದರಲ್ಲೂ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿ ಸರ್ಕಾರಿ ಶಾಲೆಗಳು ತೆರೆಯಬೇಕು ಉಳಿಯಬೇಕು ಮತ್ತು ಮಕ್ಕಳು ಕಲಿಯಬೇಕು ಎಂಬ ಧ್ಯೇಯ ಇಟ್ಟುಕೊಂಡಿದ್ದಾರೆ ಸರ್ಕಾರಿ ಶಾಲೆಗಳಿಗೆ ಯಾವ ಸವಲತ್ತುಗಳು ಒದಗಿಲ್ಲವೋ ಆ ಸವಲತ್ತುಗಳನ್ನು ತಮ್ಮ ಸ್ವಂತ ಖರ್ಚಿನಿಂದ ನೀಡಿದ್ದಾರೆ ಹಳ್ಳಿಗಳಿಗೆ ಫಿಲ್ಟರ್ ನೀರು ಸೌಲಭ್ಯವನ್ನು ಒದಗಿಸಿಕೊಟ್ಟಿದ್ದು ಆಟೋ ಚಾಲಕರಿಗೆ ತಮ್ಮ ಕೈಲಾದಂತಹ ಸಹಾಯವನ್ನ ಮಾಡಿ ಆಟೋಗಳನ್ನ ಕೊಡಿಸಿದ್ದಾರೆ ಇವರ ಮೂಲ ಧ್ಯೇಯ ಉಚಿತ ಆರೋಗ್ಯ ಶುದ್ಧ ಕುಡಿಯುವ ನೀರು ಹೀಗೆ ಜನರಿಗೆ ಮುಖ್ಯವಾಗಿ ಬೇಕಾಗಿರುವ ಮೂಲ ಸೌಕರ್ಯದ ಕಡೆ ಮೊದಲು ಆದ್ಯತೆ ಕೊಟ್ಟಿರುವುದು ಎಲ್ಲರಿಗೂ ಸಂತಸ ಉಂಟು ಮಾಡಿದೆ ಇನ್ನು ಸಸಿಗಳ ದಾನ ರಸ್ತೆ ಮತ್ತು ಸೇತುವೆ ಕಾಮಗಾರಿ ತಿಂಗಳಲ್ಲಿ ಉಚಿತ ಆರೋಗ್ಯ ತಪಾಸಣೆ ಕಾರ್ಯ ಮಾಡುತ್ತಿದ್ದಾರೆ ಶಾಲಾ ಮಕ್ಕಳಿಗೆ ಉಚಿತ ಪುಸ್ತಕ ಸಮವಸ್ತ್ರ ಕೊಟ್ಟು ಉತ್ತಮ ಶಿಕ್ಷಣಕ್ಕೆ ಉತ್ತೇಜನ ನೀಡುತ್ತಿದ್ದಾರೆ ಹೀಗೆ ಇನ್ನೂ ಹಲವಾರು ಕೆಲಸಗಳು ಮಲ್ಲಿಕಾರ್ಜುನ್ ಅವರ ಕೈಯಿಂದ ಆಗಲಿ ಎಂದು ಯುವಕರ ಆಶಾಕಿರಣ ಬಡವರ ಬಂದು ಶಾಲಾ ಮಕ್ಕಳ ಉತ್ತಮ ಸಹಪಾಠಿ ಗುರು ಹಿರಿಯರ ಉತ್ತಮ ಸೇವಕ ನಾಗಮಂಗಲ ಕ್ಷೇತ್ರದ ಮಣ್ಣಿನ ಮಗ ಯಾವ ಅಧಿಕಾರ ಕೂಡ ಇಲ್ಲದೆ ಆಶ್ವಾಸನೆ ಕೊಡದೆ ತಾವು ಮಾಡಿ ತೋರಿಸುವ ಅದ್ಭುತ ಕೆಲಸಗಾರ ಈ ಕೆಲಸಗಾರನಿಗೆ ಅಧಿಕಾರ ಬಂದು ಇನ್ನಷ್ಟು ಕೆಲಸ ಮಾಡಲಿ ದೇವರು ಅವರಿಗೆ ಆ ಶಕ್ತಿ ಕೊಡಲಿ ಎಂದು ಹೇಳುತ್ತಾ ತಮ್ಮ ಸ್ವಂತ ಖರ್ಚಿನಲ್ಲಿ ಎಷ್ಟೆಲ್ಲಾ ಅನುಕೂಲ ಮಾಡಿಕೊಟ್ಟಿರುವ ಇವರಿಗೆ ಅಧಿಕಾರ ಸಿಕ್ಕರೆ ಎಷ್ಟೆಲ್ಲಾ ಅನುಕೂಲ ಮಾಡಿಕೊಡುತ್ತಾರೆ ಎಂದು ಜನರು ನಂಬಿದ್ದಾರೆ ಇಂತಹವರು ಗೆದ್ದು ಅಧಿಕಾರಕ್ಕೆ ಬರಬೇಕು ಎಂದು ನಾವೆಲ್ಲರೂ ಆಶಿಸುತ್ತೇವೆ ಸಮಾಜ ಸೇವೆಯನ್ನು ತಮ್ಮ ಕಾಯಕವನ್ನಾಗಿ ಮಾಡಿಕೊಂಡಿರುವ ಇವರು ನಾಗಮಂಗಲ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಸ್ಪರ್ಧಿಸುತ್ತಿದ್ದಾರೆ ಇವರು ಗೆದ್ದು ಅಧಿಕಾರಕ್ಕೆ ಬರಲಿ ಎಂದು ಇವರ ಹುಟ್ಟುಹಬ್ಬದಂದು ನಾವೆಲ್ಲ ಆಶಿಸುತ್ತೇವೆ ಮಲ್ಲಿಕಾರ್ಜುನ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಇದಾಗಿತ್ತು ಈ ಹೊತ್ತಿನ ವಿಶೇಷತೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟೈಮ್ ಕನ್ನಡ